ನೀವು ನೋಡ್ತಾ ಇದ್ದೀರಾ ಆಯುಷ್ ಆ್ಯಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನರ್ಸರಿಗೆ ಹೋಗಿದ್ದೆ. ಅಲ್ಲಿ ಚೆನ್ನಾಗಿರುವ ಮಲ್ಲಿಗೆ ಗಿಡಗಳನ್ನು ನೋಡಿ ಒಂದು 30 ಗಿಡಗಳನ್ನು ಮನೆಗೆ ತಂದಿದ್ದೇನೆ. ಇದನ್ನು ನಾನೀಗ ಗ್ರೋ ಬ್ಯಾಗ್ನಲ್ಲಿ ನೆಡ್ತೇನೆ. ಇದು ನೋಡಿ, ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇದು 25 ರುಪೀಸ್ ಅಂತ ಉಂಟು. ಆದರೆ ನಾನು ಒಂದು ಬ್ಯಾಗ್ ಫುಲ್ ಬ್ಯಾಗ್ ತೊಗೊಳ್ಳಿಕ್ಕೆ ಹೋಗಿ ನನಗೆ 20 ರುಪೀಸಿಗೆ ಸಿಕ್ತು. ಗ್ರೋ ಬ್ಯಾಗ್ನಲ್ಲಿ ಹೀಗೆ ಎರಡು ಹೋಲ್ ಇರ್ತದೆ. ನಮಗೆ ಬೇಕಾದರೆ ಇನ್ನು ಕೆಳಗಡೆ ಒಂದು 3-4 ಹೋಲ್ ಮಾಡ್ಕೊಳ್ಬೇಕು. ಆಗ ಹೆಚ್ಚಾದ ನೀರು ಕೆಳಗಡೆ ಹೋಗ್ತದೆ. ನೋಡಿ, ನಾನು ಈ ಥರ ಎಲ್ಲ ಹೋಲ್ ಮಾಡ್ಕೊಂಡಿದ್ದೇನೆ. ಒಳಗಡೆಯಿಂದ ಈ ಥರ ಕಾಣ್ತದೆ ನೋಡಿ. ನಮಗೆ ಈ ಸೈಜ್ನ ಗ್ರೋ ಬ್ಯಾಗ್ ಒಂದು 2-3 ವರ್ಷ ಸಾಕಾಗ್ತದೆ. ನೋಡಿ, ಈ ಥರ ನಾನು ಮರಳು ಅಂದರೆ ಸ್ಯಾಂಡನ್ನು ಒಂದು 2-3 ಹಿಡಿಯಷ್ಟು ಹಾಕಿದ್ದೇನೆ. ಇದರಿಂದ ನೀರು ಹೆಚ್ಚಾಗಿದ್ದು ಹೊರಗಡೆ ಹೋಗ್ತದೆ. ಇದು ಮಣ್ಣು ನೋಡಿ, ಇದು ಮಿಕ್ಸ್ ಮಣ್ಣು. ಇದು ನರ್ಸರಿಯಲ್ಲಿ ಸಿಗ್ತದೆ, ನಾನು ಅಲ್ಲಿಂದ ತಗೊಬಂದಿದ್ದು. ನಾವು ಈಗ ಗ್ರೋ ಬ್ಯಾಗಿಗೆ ಈ ಮಿಕ್ಸ್ ಮಣ್ಣನ್ನು ಹಾಕಬೇಕು. ನೋಡಿ, ಈ ಥರ ಗ್ರೋ ಬ್ಯಾಗ್ನ ಅರ್ಧ ಭಾಗದಷ್ಟು ಮಣ್ಣನ್ನು ತುಂಬ್ತಾ ಬರಬೇಕು. ಹೀಗೆ ಟೈಟ್ ಮಾಡಿ ತುಂಬಬೇಕು, ಎಲ್ಲೂ ಗ್ಯಾಪ್ ಇರಬಾರ್ದು. ನೋಡಿ, ಈ ಥರ ಸೈಡಲ್ಲಿ ಎಲ್ಲ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ತುಂಬ್ತಾ ಬರಬೇಕು. ಒಂದು ಅರ್ಧ ಭಾಗದಷ್ಟು ನಾವು ಮಣ್ಣನ್ನು ತುಂಬಿದ್ದೇವೆ. ನೋಡಿ, ಇದು ನೋಡಿ ನರ್ಸರಿಯಿಂದ ತಂದ ಗಿಡಗಳು. ನೋಡಿ ಎಷ್ಟು ಚೆನ್ನಾಗಿವೆ ಅಂತ. ನನಗೆ ಈ ಸಲ ತುಂಬ ಚೆನ್ನಾಗಿರುವ ಗಿಡಗಳು ಸಿಕ್ಕಿದೆ. ನಾವು ಮಲ್ಲಿಗೆ ಗಿಡವನ್ನು ಪರ್ಚೇಸ್ ಮಾಡುವಾಗ ಅಗಲವಾಗಿರುವ ಗಿಡವನ್ನು ಪರ್ಚೇಸ್ ಮಾಡಿರಬೇಕು. ಕೇವಲ ಒಂದೇ ಮಧ್ಯದಲ್ಲಿ ಮಾತ್ರ ಇರೋದನ್ನು ಪರ್ಚೇಸ್ ಮಾಡಬಾರ್ದು. ಆ ಕಡೆ ಈ ಕಡೆ ಗೆಲ್ಲುಗಳಿದ್ದರೆ ಪರ್ಚೇಸ್ ಮಾಡಬೇಕು. ಹಾಗೆ ಇದರಲ್ಲಿ ನೋಡಿ ಎರಡು ಗಿಡಗಳಿವೆ. ಎರಡು ಗಿಡದಲ್ಲೂ ಕೂಡ ಎರಡೆರಡು ಗೆಲ್ಲುಗಳಿವೆ. ಹಾಗೆ ಚಿಗುರು ಬಂದಿದೆ. ಇದಿಷ್ಟನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಪರ್ಚೇಸ್ ಮಾಡಬೇಕಾಗ್ತದೆ. ನೋಡಿ, ಇನ್ನೊಂದು ವಿಷಯ ಅಂದರೆ ಬೇರು. ನೋಡಿ, ಈ ಥರ ಹೊರಗಡೆಯಿಂದ ಬಂದಿದೆ. ಬೇರು ಚೆನ್ನಾಗಿರುವ ಗಿಡಗಳು ಚೆನ್ನಾಗಿ ಬೇಗ ಮೇಲಕ್ಕೆ ಬರ್ತದೆ. ನಾವೀಗ ಇದರ ಪ್ಲ್ಯಾಸ್ಟಿಕ್ಕನ್ನು ತೆಗೆದು ಇದನ್ನು ಗ್ರೋ ಬ್ಯಾಗ್ನಲ್ಲಿ ಇಡಬೇಕು. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬೇರುಗಳು ಬಂದಿದೆ. ನೋಡಿ, ಹೀಗಿದ್ರೆ ಚೆನ್ನಾಗಿ ಬರ್ತದೆ ಗಿಡ. ನೋಡಿ, ಈ ಥರ ಗ್ರೋ ಬ್ಯಾಗ್ನಲ್ಲಿ ಇಡಬೇಕು ಮತ್ತು ಅದರ ಸುತ್ತಲೂ ಮಣ್ಣನ್ನು ಹಾಕಬೇಕು. ಟೈಟಾಗಿ ಹಾಕಬೇಕು. ನೋಡಿ, ಎಲ್ಲೂ ಗ್ಯಾಪ್ ಇಡಬಾರ್ದು. ಟೈಟಾಗಿ ಹಾಕಬೇಕು ಮಣ್ಣನ್ನು, ತುಂಬ್ತಾ ಬರಬೇಕು. ನೀವು ಮಣ್ಣನ್ನು ಸೆಲೆಕ್ಟ್ ಮಾಡುವಾಗ ಅಂಟು ಇರುವ ಮಣ್ಣನ್ನು ಸೆಲೆಕ್ಟ್ ಮಾಡಬಾರ್ದು. ಪುಡಿ ಪುಡಿ ಇರುವ ಮಣ್ಣನ್ನು ಸೆಲೆಕ್ಟ್ ಮಾಡಬೇಕು. ನೋಡಿ, ಈ ಥರ ಫುಲ್ಲು ನಾವು ಅದನ್ನು ಮಣ್ಣನ್ನು ತುಂಬ್ತಾ ಬರಬೇಕು. ಇಷ್ಟು ಮಣ್ಣನ್ನು ತುಂಬಿದ ಮೇಲೆ ನಾವು ಇದಕ್ಕೆ ಮೆನ್ಯೂರನ್ನು ಸ್ವಲ್ಪ ಹಾಕಬೇಕಾಗ್ತದೆ. ನೋಡಿ, ಇದು ಕಡಲೆ ಹಿಂಡಿ, ನೆಲಗಡಲೆ ಹಿಂಡಿ ಹೇಳ್ತಾರಲ್ಲ ಅದು, ಇದು ಚಿಪ್ಸ್ ಥರ ಇದೆ, ಅದನ್ನು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಸಾವಯವ ಗೊಬ್ಬರವನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಎರೆಹುಳು ಗೊಬ್ಬರ ಎಲ್ಲ ಇರ್ತದೆ. ನೋಡಿ, ಈ ಥರ ಒಂದು ಲೇಯರ್ ಹಾಕಬೇಕು. ಅದಾದಮೇಲೆ ಪುನಃ ಇದರ ಮೇಲೆ ಮಣ್ಣನ್ನು ಹಾಕಬೇಕು. ಇನ್ನೊಂದು ಲೇಯರ್ ಮಣ್ಣನ್ನು ಹಾಕಬೇಕಾಗ್ತದೆ. ಹೀಗೆ ಟೈಟಾಗಿ ಮಣ್ಣನ್ನು ತುಂಬ್ತಾ ಬರಬೇಕು. ನೋಡಿ, ಅದರ ಬೇರುಗಳೆಲ್ಲೂ ಕಾಣಬಾರ್ದು. ಬೇರುಗಳು ಕಂಪ್ಲೀಟ್ ಈ ಮಣ್ಣಿನ ಕೆಳಗಡೆ ಇರಬೇಕು. ಮಳೆಗಾಲದಲ್ಲಿ ಈ ಕಡಲೆ ಹಿಂಡಿಯನ್ನು ಬಳಸುವುದು ಬೇಡ. ಬೇರೆ ಟೈಮಲ್ಲಿ ನೀವು ಕಡಲೆ ಹಿಂಡಿಯನ್ನು ಹಾಕಿ ಗಿಡವನ್ನು ನೆಡಬಹುದು. ಹಾಗೆ ಬೇರೆ ಮಳೆಗಾಲದಲ್ಲೆಲ್ಲ ನೀವು ಜೈವಿಕ ಗೊಬ್ಬರವನ್ನು ಮಾತ್ರ ಹಾಕಿ ಗಿಡವನ್ನು ನೆಡಬೇಕು. ಇದನ್ನು ಒಂದು 10 ದಿನಗಳ ಕಾಲ ತುಂಬ ಬಿಸಿಲಿಗೆ ಮತ್ತು ತುಂಬ ಮಳೆ ಬರುವಾಗ ಎಲ್ಲ ಹೊರಗಡೆ ಇಡೋದು ಬೇಡ. ಸ್ವಲ್ಪ ಬಿಸಿಲು ಬೀಳುವ ಪ್ರದೇಶದಲ್ಲಿ ಇಟ್ಟರೆ ಸಾಕಾಗ್ತದೆ. 10 ದಿನದ ಮೇಲೆ ಬಿಸಿಲು ಬೀಳುವಲ್ಲಿ ನೀವು ಇದನ್ನು ಇಡಬೇಕು. ಹಾಗೆ ನೀರು ಹಾಕುವಾಗ ಫಸ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದರೆ ಸಾಕು, ತುಂಬ ನೀರು ಹಾಕೋದು ಬೇಡ. ಮತ್ತು ಸ್ವಲ್ಪ ದಿನ ಆದಮೇಲೆ ಸರಿಯಾಗಿ ನೀರು ಹಾಕಿ.
ಫ್ರೆಂಡ್ಸ್, ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.